ಮಹಾಭಾರತದಲ್ಲಿ ಕೌರವ ಪಾಂಡವರ ಮಧ್ಯೆ ಕುರುಕ್ಷೇತ್ರ ಯುದ್ಧ ನಡೆದ ಸಂದರ್ಭ. ದ್ರೋಣ ಪಾಂಡವರನ್ನು ಸೋಲಿಸಲು ಪದ್ಮವ್ಯೂಹವನ್ನು ರಚಿಸುತ್ತಾನೆ. ಈ ವ್ಯೂಹವನ್ನು ಭೇದಿಸಲು ಕೃಷ್ಣ ಮತ್ತು ಅರ್ಜುನರು ಮಾತ್ರ ಶಕ್ತರಿರುತ್ತಾರೆ. ಆದರೆ ಆ ದಿನ ಅವರಿಬ್ಬರು ಯುದ್ಧಕ್ಕಾಗಿ ಬಹುದೂರ ಹೋಗಿರುತ್ತಾರೆ. ಅಭಿಮನ್ಯುವಿಗೆ ಪದ್ಮವ್ಯೂಹ ಭೇದಿಸುವ ವಿದ್ಯೆ ಅರ್ಧ ಮಾತ್ರ ತಿಳಿದಿರುತ್ತದೆ. ಒಳಹೋಗಲು ತಿಳಿದಿರುತ್ತಾನೆ, ಆದರೆ ಹೊರಬರಲು ತಿಳಿದಿರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಆತ ಧರ್ಮರಾಯನಲ್ಲಿ ಬಂದು, ಚಲಪನಂಗ್ರಿಗೆ ಮಣಿದು ಕೈ ಮುಗಿದೆ ನಗೆ ಪೆಸಸೈ ಬೊಪ್ಪತ್ತ ಬಲ್ಲೆನು ಮಹಾಹವದೊಳಗೆ ಪದ್ಮವ್ಯೂಹ ಭೇದನವ ಅನುವರವ ಗೆಲುವೆನು ಕೃತಾಂತನ ಮನೆಗೆ ಕಳುಹುವೆನ ಇತರನು ನೀನಿನಿತು ಚಿಂತಿಸಲೇಕೆ ಕಾಳಗಕ್ಕೆನ್ನ ಕಳುಹೆಂದ ಧರ್ಮರಾಯನ ಪಾದಗಳಿಗೆ ನಮಸ್ಕರಿಸಿ, ದೊಡ್ಡಪ್ಪ ನನಗೆ ಅಪ್ಪಣೆ ಕೊಡಿ, ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಮುರಿಯುವುದು ಹೇಗೆಂದು ತಿಳಿದಿರುವೆನು. ನಮ್ಮ ಶತ್ರುಗಳನ್ನು ಯಮಪುರಿಗೆ ಕಳುಹಿಸಿ ಯುದ್ಧವನ್ನು ಗೆಲ್ಲುವೆನು. ನೀವು ಚಿಂತೆ ಮಾಡಬೇಡಿ, ನನ್ನನ್ನು ಯುದ್ಧಕ್ಕೆ ಕಳುಹಿಸಿ ಎಂದು ಕೈ ಮುಗಿದು ಕೇಳಿಕೊಳ್ಳುತ್ತಾನೆ. ಹಸುಳೆಯ ದಟಿನ ನುಡಿಯ ಕೇಳಿದು ನಸು ನಗುತ ಧರ್ಮ ಜನ ಘನ ಪೌರುಷವು ನಿನಗುಂಟೆಂದು ಕಂದನ ತೆಗೆದು ಬಿಗಿದಪ್ಪಿ ಶಿಶುವು ನೀನೆಲೆ ಮಗನೇ ಕಾದುವ ರಸಮಬಲ ಕಣ ಮಹಾರಥ ರಸುಗೆಯ ನೀನೆಂತು ಸೈರಿಸಲಾಪೆ ಹೇಳೆಂದ ಮಗುವಿನ ಪರಾಕ್ರಮದ ಮಾತನ್ನು ಕೇಳಿದ ಧರ್ಮರಾಯನು ನಸು ನಗುತ್ತಾ ಕಂದನನ್ನು ಬಿಗಿದಪ್ಪಿ, ನೀನು ದೊಡ್ಡ ಪರಾಕ್ರಮಿ ನಿಜ, ಆದರೆ ನೀನಿನ್ನೂ ಮಗು. ನಿನ್ನ ಎದುರಿಗೆ ಯುದ್ಧ ಮಾಡುವವರು ಅಸಾಮಾನ್ಯ ಶಕ್ತಿಯುಳ್ಳವರು. ಅಂತಹ ಮಹಾರಥರ ಬಾಣದ ಪ್ರಯೋಗವನ್ನು ತಡೆದುಕೊಳ್ಳಲು ನೀನು ಹೇಗೆ ಸಮರ್ಥನಾಗುವೆ ಎನ್ನುತ್ತಾನೆ. ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ ಲೆಪ್ಪದುರುಗನ ಹಿಡಿಯ ಲೇತಕೆ ಗರುಡ ಮಂತ್ರವು ಚಪಲನೆನ್ನದಿರು ಕೊಡನ ಮಗನ ಕುಮಂತ್ರ ದೊಡ್ಡಿನ ಕಡಿತ ಕಾನಂಜುವೆನೆ ವೆಗ್ಗಳ ನುಡಿಯಲಂಬೆನು ತನ್ನ ನೀಗಳೇ ಬಿಟ್ಟು ನೋಡೆಂದ ನೀರಿದೆ ಎಂದು ಭ್ರಮೆಯುಂಟು ಮಾಡುವ ಮರೀಚಿಕೆ ಎಂಬ ನದಿಗೆ ಯಾರಾದರೂ ದೋಣಿಯನ್ನು ಉಪಯೋಗಿಸುವರೇ? ವಿಗ್ರಹದ ಹಾವನ್ನು ಹಿಡಿಯಲು ಗರುಡ ಮಂತ್ರ ಬೇಕೇ? ದ್ರೋಣನ ಮೋಸದ ಆಲೋಚನೆಗೆ ನಾನು ಹೆದರುತ್ತೇನೆಯೇ? ಹೆಚ್ಚು ಮಾತನಾಡಲು ಸಾಧ್ಯವಿಲ್ಲ, ನನ್ನನ್ನು ಈಗಲೇ ಆ ಸೈನ್ಯದೆದುರಿಗೆ ಕಳುಹಿಸು ಎಂದನು. ಕಂದಾವೈರಿ ವ್ಯೂಹವ ಸದಳ ವೆಂದೆನಿ ಪುದದರೊಳಗೆ ಕೃಪಗುರು ನಂದನರು ರಾಧೇಯ ಭೂರೀಶ್ರವ ಜಯಧ್ರತರು ಇಂದುದರ ನಡಹಾಯ್ದರೊಮ್ಮಿಗೆ ಹಿಂದು ಮುಂದೆನಿಸುವರು ನೀ ಗೆಲುವಂದ ವೆಂತೈ ಸಮರವಿದು ಸಾಮಾನ್ಯವಲ್ಲೆಂದ. ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸಿರುವ ಶತ್ರು ಸೈನ್ಯವನ್ನು ನೋಡಿ ನೀನು ಇದು ಅಸಾಧ್ಯ ಎಂದು ಯೋಚಿಸುವಷ್ಟರಲ್ಲಿ ಕೃಪಾ, ಗುರುನಂದನ, ರಾಧೇಯ, ಭೂಂಶ್ರವ, ಜಯದ್ರಥ, ಇಂದುಧರ ಎಲ್ಲರೂ ಒಮ್ಮೆಗೆ ನಿನ್ನ ಹಿಂದು ಮುಂದು ಬಂದು ಮೇಲೆ ಬೀಳುತ್ತಾರೆ. ಇದು ಸಾಮಾನ್ಯವಾದ ಯುದ್ಧ ಅಲ್ಲ ಮಗು ಎಂದನು ಧರ್ಮರಾಯ. ಗಾಳಿ ಬೆಮರುವುದುಂಟೇ ವಹ್ನಿ ಜ್ವಾಲೆ ಹಿಮ ಕಂಚುವುದೇ ಮಂಜಿನ ಮೇಲು ಗಾಳೆಗ ಉಂಟೆ ಬಲು ಬೇಸಗೆಯ ಬಿಸಿಲೊಳಗೆ ಬಾಲನಿವನೆನ್ನದಿರುವುದು ಗೊಡವ ತಾಳಲಾಗದು ಗೊಪ್ಪ ನಿಮ್ಮಡಿಯಾಲಿಗಳಿಗೌತಣ ವನಿಕ್ಕುವೆನೊರೆ ಸೇರಿಪು ಬಲವಾ
ಗಾಳಿ ಬೆವರುತ್ತದೆಯೇ? ಬೆಂಕಿ ಮಂಜಿನ ಹನಿಗೆ ಹೆದರುವುದೇ? ಬೇಸಿಗೆಯ ಬಿಸಿಲಿಗೆ ಇಬ್ಬನಿ ಸ್ಪರ್ಧೆ ನಡೆಸಲು ಸಾಧ್ಯವೇ? ನಾನಿನ್ನೂ ಮಗುವೆಂದು ಚಿಂತೆ ಮಾಡಬೇಡಿ ದೊಡ್ಡಪ್ಪ. ಶತ್ರು ಸೈನ್ಯವನ್ನು ನಾಶ ಮಾಡಿ ನಿಮ್ಮ ಕಣ್ಣುಗಳಿಗೆ ವಿಶೇಷ ಭೋಜನವನ್ನು ಬಡಿಸುತ್ತೇನೆ ಎಂದನು ಅಭಿಮನ್ಯು. ಅರಿಬಲವ ನೀ ಖಂಡಿಗೆಳೆ ಮೋಹರಹಿತ ನಾ ಬಹೆನು, ನಡೆಯೆಂದರಸನ ಅಭಿಮನ್ಯುವಿಗೆ ನೇಮವ ಕೊಟ್ಟ ನಾಹವಕೆ. ಜನಪನಂಗ್ರಿಗೆ ಮಣಿದು ಕೈ ಮುಗಿದೆ ನಗೆ ಬೆಸಸೈ ಬೊಪ್ಪತ್ತ, ಬಲ್ಲೆನು ಮಹಾಹವದೊಳಗೆ ಪದ್ಮವ್ಯೂಹ ಬೇದನವ. ಶತ್ರು ಸೈನ್ಯವನ್ನು ನಾಶಪಡಿಸು, ನಮ್ಮ ಸೈನ್ಯದ ಸಮೇತ ನಡೆ ಎಂದು ಅರಸನು ಅಭಿಮನ್ಯುವಿಗೆ ಯುದ್ಧ ಭೂಮಿಗೆ ತೆರಳಲು ಅಪ್ಪಣೆ ಕೊಟ್ಟನು. ಯುದ್ಧದಲ್ಲಿ ಶತ್ರು ಸೈನ್ಯವನ್ನು ನಾಶಪಡಿಸುತ್ತಾ ವೀರಾವೇಶದಿಂದ ಹೋರಾಡಿದರೂ ಹೊರಬರಲು ತಿಳಿಯದಿದ್ದುದರಿಂದ ಶತ್ರುವಿಗಾಹುತಿಯಾದನು.